ರೆಡಿ? ಇವ್ರಿಗೆಲ್ಲ ಕಾಫಿ ಕೊಡ್ಸಿದ್ರ ಕೊಟ್ಬಿಡ್ರಿ, ಕಾಫಿನ ಲೈವ್ ಇದೆಯಾ? ಹಾ, ಓಕೆ ಓಕೆ ಓಕೆ. ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಮ್ಮ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಉಗ್ರಪ್ಪನವರು, ಸುರೇಶ್ ಅವರು, ಮತ್ತೆ ನಮ್ಮ ಮೇಲ್ಮನೆಯ ಸದಸ್ಯರು ರಾಥೋಡ್ ಅವರು, ಅವರೆಲ್ಲರೂ ಕೂಡ ಇದ್ದಾರೆ. ಇವತ್ತು ವಿಶೇಷವಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು 22 ಡಿಸೆಂಬರ್ 2020 ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಒಂದು ಆದೇಶವನ್ನು ಮಾಡಿದೆ. ಇನ್ ದಿ ರಿಚ್ ಪಿಟಿಷನ್ ನಂಬರ್ 50/43/2019 ಅದರಲ್ಲಿ ತೀರ್ಪು ನೀಡಿದೆ. ಯಾವ ಪ್ರಕರಣದಲ್ಲಿ ತೀರ್ಪು ನೀಡಿದೆ ಅಂತಂದ್ರೆ, ಈ ಆದೇಶ ಮಾಡಿದೆ ಅಂತಂದ್ರೆ, ಲೋಕಾಯುಕ್ತ ವಿಶೇಷ ನ್ಯಾಯಾಲಯದಲ್ಲಿ ಮನೆ ಯಡಿಯೂರಪ್ಪನವರ ಮೇಲೆ PCR number 51/2013 ಈ FIR ಈ ವಿಶೇಷ ನ್ಯಾಯಾಲಯದ ಮುಂದೆ ಇದೆ, ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ಮುಂದೆ ಇದೆ. ಅದು ಸೆಕ್ಷನ್ 13(1) ಡಿ ಮತ್ತು 13(2) ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿ ಇರ್ತಕ್ಕಂಥದ್ದು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿನಲ್ಲಿರ್ತಕ್ಕಂಥದ್ದು. ಇದರ ವಿರುದ್ಧ ಕ್ವಾಶ್ ಮಾಡಿ ಅಂತೇಳಿ ಮೊನ್ನೆ ಯಡಿಯೂರಪ್ಪನವರು ಹೈಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾರೆ ಕ್ವಾಶ್ ಮಾಡಕ್ಕೆ, FIR ಅನ್ನ ಕ್ವಾಶ್ ಮಾಡಿ ರದ್ದು ಮಾಡಿ ಅಂತ ಹಾಕ್ತಾರೆ. ಅವರು ರದ್ದು ಮಾಡಕ್ಕಾಗಲ್ಲ FIR ಅನ್ನ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅದು ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಬರೀ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿಲ್ಲ. ಲೋಕಾಯುಕ್ತದ ಸ್ಪೆಷಲ್ ಕೋರ್ಟ್ ಇದೆಯಲ್ಲ, ಕ್ರಿಮಿನಲ್ ಕೋರ್ಟು, ಆ ಸ್ಪೆಷಲ್ ಕೋರ್ಟು ಅದರ ನಿಗಾದಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ
ಲೋಕಾಯುಕ್ತ ಪೊಲೀಸ್ ಬಗ್ಗೆ ಹೈಕೋರ್ಟ್ಗೆ ನಂಬಿಕೆ ಬಂದಿಲ್ಲ. ಅದಕ್ಕೋಸ್ಕರವಾಗಿ ಅವರೇ ಮಾಡಬಾರದು, ಲೋಕಾಯುಕ್ತದ ಕೋರ್ಟ್ನ ನಿಗಾದಲ್ಲಿ ಅಂಡರ್ ದಿ ಸೂಪರ್ವಿಷನ್ ಆಫ್ ದಿ ಲೋಕಾಯುಕ್ತ ಕೋರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಜಡ್ಜು ಒಂದು ಮಾತು ಹೇಳಿದ್ದಾರೆ ಆರ್ಡರ್ಸ್ನಲ್ಲಿ, ಹೌಎವರ್ ದಿ ಲ್ಯಾಕ್ಸಿಟಿ ಇನ್ ಕಂಡಕ್ಟಿಂಗ್ ದಿ ಇನ್ವೆಸ್ಟಿಗೇಷನ್ ಇನ್ ದಿ ಇನ್ಸ್ಟೆಂಟ್ ಕೇಸ್ ಇಸ್ ಡಿಪ್ರಿಕೇಟೆಡ್ ಅಂಡ್ ಟು ದಿ ಲೋಕಾಯುಕ್ತ ಕೋರ್ಟ್ ಈಸ್ ಡೈರೆಕ್ಟೆಡ್ ಟು ಕೀಪ್ ವಾಚ್ ಓವರ್ ದಿ ಇನ್ವೆಸ್ಟಿಗೇಷನ್. ವಾಚ್ ಓವರ್ ದಿ ಇನ್ವೆಸ್ಟಿಗೇಷನ್ ಅಂತ ಜಸ್ಟಿಸ್ ಕುನಾ ಅವರು ಈ ಅಬ್ಸರ್ವೇಷನ್ ಅನ್ನು ಮಾಡಿ ಆರ್ಡರ್ಸ್ ನ ಮಾಡಿರ್ತಕ್ಕಂಥದ್ದು. ಇದು ಬಹಳ ಗಂಭೀರವಾದಂತ ಆರೋಪ ಯಡಿಯೂರಪ್ಪನವರ ಮೇಲೆ ಇದೆ, ಅದು ಯಡಿಯೂರಪ್ಪನವರ ಮೇಲೆ ಇದೆ. ಎಲ್ಲ ನಾನು ಗೊತ್ತಾಕಿದ್ಮೇಲೆ ಎಲ್ಲ ಹಾಕ್ಕೊಳ್ಳಿ. ಯಡಿಯೂರಪ್ಪನವರು ದೇವರ ಬೀಸನಹಳ್ಳಿ ವರ್ತೂರು ವೈಟ್ ಫೀಲ್ಡ್ ನಲ್ಲಿ ಐಟಿ ಕಾರಿಡಾರ್ಗೆ ಜಮೀನು ಅಕ್ವೈರ್ ಮಾಡಿರ್ತಾರೆ. ಇದು ಎಷ್ಟೆಕರೆ? 126 ಎಕರೆ. ಬೆಳ್ಳಂದೂರು ಮತ್ತು ದೇವರ ಬೀಸನಹಳ್ಳಿ ಗ್ರಾಮಗಳ ಮೂರು ಸರ್ವೆ ನಂಬರ್ಗಳೆಲ್ಲ ಇದಾವೆ ಬೇಕಾ, ನಾನು ಇಲ್ಲಿ ನೀವು ಕೊಡ್ತೀನಿ ಯಾವ ಸರ್ವೆ ನಂಬರ್ಗಳಲ್ಲಿ ಎಷ್ಟೆಷ್ಟು ಎಕರೆ ಮಾಡಿದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ಅವರು ಅಕ್ವೈರ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಿಮ್ಗೆ ಹೇಳ್ತೀನಿ. 2000 ಮತ್ತು 2001 ಅಕ್ವಿಷನ್ ಮಾಡಿರೋದು ನಿಮಗೆ.